ನಿಂಬೆ ಹಣ್ಣು ಈ ಹೆಸರು ಕೇಳಿದ ತಕ್ಷಣ ನಮ್ಮಲ್ಲಿ ಸಾಕಷ್ಟು ಜನ ಅದರ ಔಷಧೀಯ ಗುಣಗಳಿಗೆ ಬೆರಗಾಗಿ ಹೋಗ್ತೀವಿ. ಹೌದು, ನಿಂಬೆ ಹಣ್ಣು ಕೇವಲ ಅಡಿಗೆಗೆ ಮಾತ್ರವಲ್ಲ, ಪೂಜಾ ಪುನಸ್ಕಾರಾದಿಗಳಲ್ಲಿ ಕೂಡ ಶಕ್ತಿ ದೇವತೆಯನ್ನ ಆರಾಧಿಸುವಾಗ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದ್ರೆ ತಪ್ಪಾಗೋದಿಲ್ಲ. ಇನ್ನು ಪ್ರತಿಯೊಬ್ಬರಿಗೆ ತಿಳಿದಿರುವಂತೆ ಪ್ರತಿನಿತ್ಯದ ಅಡುಗೆಯಲ್ಲಿ ಇದು ರುಚಿಯನ್ನ ಒದಗಿಸುವಂತಹ ಒಂದು ನೈಸರ್ಗಿಕ ಸಂಪತ್ತು ಅಂತ ಹೇಳಿದ್ರೆ ಸುಳ್ಳಲ್ಲ. ನಿಂಬೆ ಹಣ್ಣನ್ನ ದೇವಿ ಸ್ವರೂಪಳಾದ ದುರ್ಗಾದೇವಿಯ ಪೂಜೆಯಲ್ಲಿ ಸಾಕಷ್ಟು ಉಪಯೋಗಿಸಿ ಆಕೆಯ ಕೃಪೆಯನ್ನ ಆಶೀರ್ವಾದನ್ನ ಪಡೆಯಲು ಅದನ್ನ ಉಪಯೋಗಿಸಲಾಗುತ್ತದೆ. ಇನ್ನು ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಮಸ್ಯೆಗಳು ಇದ್ದೇ ಇರುತ್ತವೆ. ಸಂಸಾರದಲ್ಲಿ ಜಗಳಗಳು, ಹಣಕಾಸಿನ ತೊಂದರೆ, ನಿರುತ್ಸಾಹ, ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ವಾಸ್ತುದೋಷಕ್ಕೆ ಮತ್ತು ಅಪಮೃತ್ಯುಗಳಿಗೆ, ಮುಖ್ಯವಾಗಿ ಕಾಳ ಸರ್ಪ ದೋಷಕ್ಕೆ, ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದ್ರೆ, ಶತ್ರುಗಳ ಕಾಟ ಹೆಚ್ಚಾಗಿ ಕಾಡ್ತಾ ಇದ್ರೆ, ಇನ್ನು ಮದುವೆಗಳು ನಿಧಾನವಾಗಿ ಸಾಗ್ತಾ ಇದ್ರೆ, ಕೆಟ್ಟ ಕನಸುಗಳು ತೊಂದರೆ ಕೊಡ್ತಾ ಇದ್ರೆ, ಆ ಜಗನ್ಮಾತೆಗೆ ನಿಂಬೆ ಹಣ್ಣಿನಲ್ಲಿ ದೀಪವನ್ನ ಮುಡಿಸೋದ್ರಿಂದ, ದೇವಿಯ ಆರಾಧನೆ ಮಾಡಿಕೊಳ್ಳೋದ್ರಿಂದ ಸಮಸ್ತ ಸಮಸ್ಯೆಗಳು ಪರಿಷ್ಕಾರವಾಗುತ್ತವೆ. ಹೌದು, ಆ ಜಗನ್ಮಾತೆಯಲ್ಲಿ ನಾವು ನಿಂಬೆ ಹಣ್ಣನ್ನ ಸಮರ್ಪಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನ ಮುಡಿಸುವುದರಿಂದ ಸಮಸ್ತ ಸಮಸ್ಯೆಗಳಿಗೆ ಪರಿಷ್ಕಾರ ತಾನೇ ತಾನಾಗಿ ಒದಗಿ ಬರುತ್ತದೆ. ಇನ್ನು ಮುಖ್ಯವಾಗಿ ನಿಂಬೆ ಹಣ್ಣನ್ನ ಉಪಯೋಗಿಸುವ ಪದ್ಧತಿಯನ್ನ ತಿಳಿದಿರಬೇಕು. ಹಾಗೆ ನಿಂಬೆ ಹಣ್ಣಿನ ದೀಪವನ್ನ ಜಗನ್ಮಾತೆಯಾದ ಅಂಬಾ ಭವಾನಿ, ದುರ್ಗೆ, ಚೌಡೇಶ್ವರಿ, ಮಾರಿಯಮ್ಮ, ದುರ್ಗೆ ದೇವಿಗಳಿಗೆ ಹೆಚ್ಚಾಗಿ ಶಕ್ತಿ ಪೀಠಗಳಲ್ಲಿ ಉಪಯೋಗಿಸುವುದು ನಾವು ನೋಡುತ್ತೇವೆ. ನಿಂಬೆ ಹಣ್ಣಿನ ದೀಪವನ್ನ ನಾವು ಹಚ್ಚಬೇಕಾದ್ರೆ ಮೊದಲಿಗೆ ಒಳ್ಳೆಯ ನಿಂಬೆ ಹಣ್ಣನ್ನ ತೆಗೆದುಕೊಂಡು ಅದರ ರಸವನ್ನ ತೆಗೆದು ಪಕ್ಕಕ್ಕಿಟ್ಕೋಬೇಕು, ಅದನ್ನ ಉಪಯೋಗಿಸಬಾರದು. ಹಾಗೆ ಸರಿ ಸಂಖ್ಯೆಯಲ್ಲಿ ಅದನ್ನ ಬಳಸಬಾರದು, ಅಂದ್ರೆ 5, 7, 9 ಹೋಳುಗಳನ್ನಾಗಿ ಮಾಡಿಕೊಂಡು ಆ ರಸವನ್ನ ತೆಗೆದು ಅದನ್ನ ಮಡಚಿ, ಅಂದ್ರೆ ತುಪ್ಪ ಅಥವಾ ಎಣ್ಣೆ ಸುರಿಯಲು ಬರುವಂತೆ ಮಾಡಿಕೊಂಡು ಮಂಗಳವಾರ ಅಥವಾ ಶುಕ್ರವಾರ, ಈ ಎರಡೂ ದಿನಗಳು ಶ್ರೇಷ್ಠವಾದಂತಹ ದಿನಗಳು. ಆದ್ದರಿಂದ ಶುಕ್ರವಾರ ಸಾಧ್ಯವಾದ್ರೆ ಶುಕ್ರವಾರ, ಇಲ್ಲ ಮಂಗಳವಾರ ಸಾಧ್ಯವಾದ್ರೆ ಮಂಗಳವಾರ ಅದರಲ್ಲಿ ಬತ್ತಿಯನ್ನ ಹಾಕಿ, ತುಪ್ಪವನ್ನ ಹಾಕಿ ದೀಪ ಹಚ್ಚಿಕೊಳ್ಳೋದು ಶುಭಪ್ರದವಾಗುತ್ತದೆ. ಹಾಗೆಯೇ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಮೊದಲೇ ತಿಳಿಸಿದಂತೆ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚೋದ್ರಿಂದ ಸಮಸ್ತ ಸಮಸ್ಯೆಗಳ ಪರಿಹಾರ ಉಂಟಾಗಿ ದೇವಿಗೆ ಹಾಗೆ ದೀಪ ಮೂಡಿಸಿದ ತಕ್ಷಣ ಸಾಧ್ಯವಾದಷ್ಟು ಅಷ್ಟೋತ್ತರ ಶತನಾಮಾವಳಿಗಳನ್ನ ಪಠಿಸಿಕೊಳ್ಳಬೇಕು. ಹೆಂಗಸರು ಪೂಜೆಯಾದ ನಂತರ ಅಲ್ಲಿಗೆ ಬಂದಿರುವ ಸುಮಂಗಳಿಯರಿಗೆ ಅರಿಶಿನ ಕುಂಕುಮಗಳನ್ನ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಇನ್ನು ಇದನ್ನ ಎಲ್ಲಿ ಹಚ್ಚಬೇಕು ಎನ್ನುವುದು ಒಂದು ಪ್ರಶ್ನೆ. ಸಾಧ್ಯವಾದಲ್ಲಿ ದೇವಸ್ಥಾನಗಳಲ್ಲಿ ಈ ದೀಪವನ್ನ ಮುಡಿಸಿದ್ರೆ ಅತಿ ಉತ್ತಮ. ಅದು ಸಾಧ್ಯವಾಗದಿದ್ದಲ್ಲಿ ಮನೆಗಳಲ್ಲಿ ಇದನ್ನ ಹಚ್ಚಿಕೊಳ್ಳಬಹುದು. ಇನ್ನು ನಿಂಬೆ ಹಣ್ಣಿನ ದೀಪವನ್ನ ಮುಡಿಸ್ಬೇಕು ಅಂತ ಸಂಕಲ್ಪ ಮಾಡಿದವರು ಯಾವುದೇ ಕಾರಣಕ್ಕೂ ಆರೋಗ್ಯ ಸರಿಯಿಲ್ಲದಾಗ, ಮೈಲಿಗೆ ಉಂಟಾದಾಗ, ಸೂತಕ ಇರುವಾಗ ಆ ದೀಪಗಳನ್ನ ಮುಡಿಸಲು ಹೋಗಬಾರದು. ಇನ್ನು ಈ ನಿಂಬೆ ಹಣ್ಣಿನ ದೀಪವನ್ನ ಮುಡಿಸುವವರು ಒಂದು ಜಾಗ್ರತೆಯನ್ನ ತಪ್ಪದೆ ಪಾಲಿಸಬೇಕು. ಒಂದೇ ಮನೆಯಲ್ಲಿ ಇಬ್ಬರಿಬ್ಬರು ಹೆಣ್ಮಕ್ಳು ಒಂದೇ ಸಲ ನಿಂಬೆ ಹಣ್ಣಿನ ದೀಪವನ್ನ ಆ ಜಗನ್ಮಾತೆಗೆ ಬೆಳಗಬಾರದು. ಇನ್ನು ಮುಖ್ಯವಾಗಿ ಮಕ್ಕಳ ಹುಟ್ಟುಹಬ್ಬ, ಮದುವೆ ದಿನಗಳಂದು ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಾರದು. ಈ ಎಚ್ಚರಿಕೆಗಳನ್ನ ತಗೊಂಡು ಯಾರು ಇಂತಹ ಸಮಸ್ಯೆಗಳಿಂದ, ಅಂದ್ರೆ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಅಂತವರು ಕೆಲವು ಎಚ್ಚರಿಕೆಗಳನ್ನ ಪಾಲಿಸುತ್ತಾ ನಿಂಬೆ ಹಣ್ಣಿನ ದೀಪವನ್ನ ಆ ಜಗನ್ಮಾತೆಗೆ ಮುಡಿಸಿದಲ್ಲಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ, ಸಮಸ್ತ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.